ಕೆಲವು ಲಕ್ಷ ಜನ ಹುಡುಗರು ತಮ್ಮನ್ನು ತಾವು ಈ ಕಾದಂಬರಿಯ ನಾಯಕ ಹಿಮವಂತನೊಂದಿಗೆ ಐಡೆಂಟಿಫೈ ಮಾಡಿಕೊಂಡರು. ಹಾಗೆ ಅನೇಕ ಹುಡುಗಿಯರು ತಮ್ಮೊಳಗಿನ ಕೊಂಚ ಪ್ರಾರ್ಥನಾ ಕೊಂಚ ಊರ್ಮಿಳಾರ ವ್ಯಕ್ತಿತ್ವಗಳ ಮಧ್ಯೆ ಜೀಕುತ್ತಾ ಖುಷಿಪಟ್ಟರು, ನಾಚಿಕೊಂಡರು, ನನ್ನನ್ನು ಸಣ್ಣಗೆ ಗದರಿಕೊಂಡರು. ಪತ್ರಿಕೆಯಲ್ಲಿ ವಾರ ಧಾರಾವಾಹಿಯಾಗಿ ಪ್ರಕಟಗೊಂಡ ಈ ಕಾದಂಬರಿ ಪ್ರಕಟವಾಗುತ್ತಿದ್ದಷ್ಟು ದಿನವೂ ಇದು ಮನೆ ಮನೆಯ ಚರ್ಚೆಯಾಗುತ್ತಿತ್ತು. ಎಲ್ಲೋ ರಸ್ತೆಯಲ್ಲಿ ಹೋಗುತ್ತಿದ್ದವನನ್ನು ನಿಲ್ಲಿಸಿ ದಯವಿಟ್ಟು ಹಿಮವಂತನಿಗೆ ಮೋಸ ಮಾಡಬೇಡಿ ಸರ್, ಅವನಿಗೆ ಪ್ರಾರ್ಥನಾ ಸಿಗೋ ಹಾಗೆ ಮಾಡಿ ಅಂತ ಗೋಗರೆದ ಹುಡುಗರು ಎಷ್ಟೋ ಜನವು. ನಿಜಕ್ಕೂ ಪ್ರಾರ್ಥನೆಗಳಷ್ಟು ನಿರ್ದಯಿ ಹುಡುಗಿರಿರ್ತಾರಾ ಅಂತ ಕೇಳಿದ ಹುಡುಗಿಯರು ಎಷ್ಟೋ ಜನ. ಬೇಗ ಈ ಧಾರಾವಾಹಿಯನ್ನು ಪುಸ್ತಕವನ್ನಾಗಿ ಪ್ರಕಟಿಸಿ ಕೈಕೊಟ್ಟು ಹೋದ ನನ್ನ ಹುಡುಗಿಗೆ ಇದನ್ನು ತಲುಪಿಸಬೇಕಿದೆ ಅಂದವರು ಇದ್ದಾರೆ. ಇದು ಪ್ರೇಮ ಪುಸ್ತಕವಾ, ನೊಂದ ಮನದ ನಿಡುಸುಯುವಿಕೆಯ? ಮಿತ್ರರೇ, ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಕಾದಂಬರಿ ಹೇಳಿ ಹೋಗೋ ಕಾರಣ. ಈ ಪುಸ್ತಕ ನನ್ನ ಜೀವನದಲ್ಲೇ ಬಹಳಷ್ಟು ಬದಲಾವಣೆ ಮಾಡಿಕೊಂಡಂಥ ಪುಸ್ತಕ, ಜನರನ್ನ ನೋಡೋ ರೀತಿ ಬದಲಾವಣೆ ಮಾಡಿದಂಥ ಪುಸ್ತಕ ಇದು. ಹಿಮವಂತನ ಆ ಒಂದು ಪ್ರಾಮಾಣಿಕತೆ, ಕೊನೆಯಲ್ಲಿ ಅವನು ನನ್ನ ಎಷ್ಟು ಮಟ್ಟಿಗೆ ಒಬ್ಬರನ್ನ ದ್ವೇಷಿಸುವ ಹಾಗೆ ಮಾಡುತ್ತೆ ಅನ್ನೋದು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ರವಿ ಬೆಳಗೆರೆ ಬರೆದಿದ್ದಾರೆ. ರವಿ ಬೆಳಗೆರೆ ಅವರಂತೂ ನನಗಂತೂ ಸಖತ್ ಇಷ್ಟವಾದಂತಹ ಒಬ್ರು ಲೇಖಕರು. ಅವರ ಅನೇಕ ಪುಸ್ತಕಗಳನ್ನು ಓದಿದ್ದೀನಿ, ಬಟ್ ಆದರೆ ಇದಂತೂ ಆಲ್ ಟೈಮ್ ಫೇವ್ರೇಟ್, ಎವ್ರಿ ಟೈಮ್ ಫೇವ್ರೇಟ್, ಎನಿ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದನ್ನು ಮೂರು ಸಲ ಪದೇ 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 ಓದಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಇದರಲ್ಲಿ ರಸವತ್ತಾಗಿ ದಾಳಿಂಬೆ ಥರ ಒತ್ತಿ 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 ಅಕ್ಷರ ಜೊತೆಗೆ ಅವ್ರು ಇದ್ದಂಥ ಒಡನಾಟ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ನೀವು ಓದಿ ತಿಳ್ಕೊಳ್ಳೇಬೇಕು. ಚನ್ನರಾಯಪಟ್ಟಣದಿಂದ ಹಿಮವಂತ ಮತ್ತು ಪ್ರಾರ್ಥನಾ ಅನ್ನೋ ಹುಡುಗಿ ಹೊರಟು ಪ್ರಾರ್ಥನಾಳನ್ನು ಒಬ್ಬಳನ್ನು ಡಾಕ್ಟರ್ನಾಗಿ ಮಾಡಬೇಕು ಅಂತ ಹಿಮವಂತ ಕಷ್ಟಪಡ್ತಾನೆ. ಪ್ರಾರ್ಥನಾಳನ್ನ ಬಹಳಷ್ಟು ಇಷ್ಟಪಡ್ತಾನೆ, ಅವಳು ಇಷ್ಟಪಡ್ತಿರ್ತಾಳೆ. ಆಮೇಲೆ ಏನಾಯಿತು ಪ್ರಾರ್ಥನಾ ಅಲ್ಲಿ ಓದ್ತಿದ್ದಾಗ ಪರಿಚಯ ಆದಂಥ ದೇವ್ ಬಾಬು ಅಷ್ಟೊಂದು ಹಿಮವಂತನಷ್ಟು ಹೆಚ್ಚಾಗುವಂತ, ಅವನ ಜೀವನನೇ ಮುಡುಪಾಗಿಟ್ಬಿಟ್ಟಿದ್ದಾನೆ ಅವಳನ್ನ ಡಾಕ್ಟ್ರನ್ನ ಮಾಡಬೇಕು ಅಂತ. ಮಿಠಾಯಿ ಮಾರ್ತಿದ್ದ ಹುಡುಗ ರಿಯಲ್ ಎಸ್ಟೇಟ್ ಮಾಡಿದ್ರು, ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿದ್ರು, ಈಗ ಪ್ರಾರ್ಥನಾಗ ಹೇಳೋದು ಬೇಡ, ಅವಳಿಗೆ ಒಂದು ಹಾಸ್ಪಿಟ್ಲನ್ನ ಕಟ್ಟಿಸ್ಬೇಕು, ಆಮೇಲೆ ಅವಳು ಹೇಳೋಣ ಅಂದಿದ್ದೆ ತಪ್ಪಾಗೋಯ್ತಾ ಇಲ್ಲಿ. ಇಲ್ಲಿ ಇನ್ನೊಂದು ಪಾತ್ರ ಉಮೆ. ಬ್ರಾಡ್ ಮೈಂಡೆಡ್, ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳೋಂಥ ಹುಡುಗಿ. ಕೊನೆಗೆ ಹಿಮವಂತನ ಪ್ರಾಮಾಣಿಕತೆಯನ್ನು ಇಷ್ಟಪಟ್ಟು ಅವನೊಟ್ಟಿಗೆ ಇರಬೇಕು ಅಂತ ಇಷ್ಟಪಡ್ತಾಳೆ. ಅದನ್ನೇ ಅಷ್ಟು ಕಷ್ಟಪಡ್ತಿದ್ದ ಪ್ರಾರ್ಥನೆಗೋಸ್ಕರ, ಆದರೆ ಪ್ರಾರ್ಥನೆಗೆ ಅನಿಸ್ಲಿಲ್ವ? ದೇವ್ ಬಾಬು ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಹೆಚ್ಚಾಗೋಯ್ತಾ? ಹಿಮವಂತ ಬೇಡವಾಗೋದ್ನ? ಮಿಠಾಯಿ ಮಾರೋ ಹುಡುಗ ಅನ್ನೋವಂಥದ್ದೇ ಒಂದು ಅವಳಿಗೆ ಅಸಹ್ಯ ಆಗೋಯ್ತಾ? ಅಷ್ಟು ಕಷ್ಟಪಟ್ಟು ಓದಿಸಿದ್ದು ಎಲ್ಲ ಮರ್ತೋಯ್ತಾ? ಹೈದರಾಬಾದ್ಗೆ ದೇವ್ ಬಾಬು ಜೊತೆ ಮದುವೆ ಆಗಿ ಹೊರಟೋಗ್ತಾಳೆ, ಆಮೇಲೆ ನಿಸ್ಸಹಾಯಕತೆಯಿಂದ ಹಿಮವಂತ ಮಾಟ ಮಂತ್ರವನ್ನು ಮಾಡೋಷ್ಟು ಮಟ್ಟಕ್ಕೆ ಹೋಗ್ತಾನೆ. ಏನಿದು ಮಾಟ ಮಂತ್ರ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಇದನ್ನು ಓದಲೇಬೇಕು. ಕೊನೆಗೆ ಪ್ರಾರ್ಥನಾ ಹಿಮವಂತನ ಸಿಗ್ತಾನ ಅಥವಾ ಉಮೆನ ಹಿಮವಂತ ಮದುವೆ ಆಗ್ತಾನ ಅದನ್ನು ನೋಡಬೇಕು. ದೇವ್ ಬಾಬು ಅನಾರೋಗ್ಯದಿಂದ ನರಳುತ್ತಿದ್ದಾಗ ಹಿಮವಂತು ಯಾವ ರೀತಿ ಪ್ರಾರ್ಥನಾ ಬೆನ್ನೆಲುಬಾಗಿ ನಿಂತ್ಕೋತಾನೆ. ಇಷ್ಟು ನಿರ್ದಯಿಯಾದಂಥ ಹುಡುಗಿ ಇರ್ತಾಳ ಅಂತ ಅಲ್ಲೇ ನಾನು ಮೊದಲು ಓದ್ವಾಗ ಹೇಳಿದೆ, ಹಿನ್ನುಡಿಯಲ್ಲಿ ರವಿ ಬೆಳಗೆರೆ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಈ ಥರನೂ ಇರ್ತಾರ ಹುಡುಗಿರು ಅಂತ ಅನಿಸುತ್ತೆ. ಪ್ರೇಮ ಕಾದಂಬರಿ ಅಂತ ಖಂಡಿತವಾಗ್ಲೂ ನನಗಂತೂ ಅನಿಸಲ್ಲ, ಯಾಕಂತ ಹೇಳಿದ್ರೆ ಇದು ನೊಂದ ಮನಸ್ಸಿನಿಂದ ಬರೆದಿರೋಂಥದ್ದು. ಪ್ರತಿಯೊಬ್ಬರೂ ಓದಲೇಬೇಕಾದಂಥ ಪುಸ್ತಕ. ಏನು ಪ್ರೀತಿಲಿ ಬೀಳೋರು ಅಥವಾ ಪ್ರೀತಿಲಿ ಇರೋರೇ ಓದಬೇಕು ಅಂತ ಅಲ್ಲ, ಅಥವಾ ಏನು ಹಾಳಾಗಿರೋರು ಓದಬೇಕು, ಏನು ಲವ್ ಮಾಡೋದ ಲವ್ ಲವ್ ಅಂತ ಅಂಥವ್ರು ಓದಬೇಕು ಅಂತ ಅಲ್ಲ. ಪ್ರತಿಯೊಬ್ಬ ಸಾಹಿತ್ಯ ಪ್ರೇಮಿಗಳು ಓದಬೇಕು, ಪ್ರತಿಯೊಬ್ಬರು ಕನ್ನಡದವ್ರು ಓದಬೇಕು. ಯಾಕಂತ ಹೇಳಿದ್ರೆ
ಇಲ್ಲಿ ಅಕ್ಷರದೊಟ್ಟಿಗೆ ಇದ್ದಂಥ ಒಡನಾಟ ಇದೆಯಲ್ಲ ರವಿ ಬೆಳಗೆರೆ ಅವ್ರದ್ದು, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಕಷ್ಟ, ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಇದು ಪ್ರೀತಿ ಪುಸ್ತಕ ಅನ್ನೋದಕ್ಕಿಂತ ಜೀವನದ ಪಾಠ ಅಂತ ಹೇಳ್ಬೋದು. ನಿಜಕ್ಕೂ ಈ ಪುಸ್ತಕ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ಮಾಡಿಕೊಂಡಂಥ ಪುಸ್ತಕ. ನಾನು ಜನರನ್ನ ನೋಡುವಂಥ ರೀತಿ ಬದಲಾವಣೆ ಆಗಿದ್ದೆ ಈ ಪುಸ್ತಕ ಓದಿದ ಮೇಲೆ. ನೋಡೋಣ, ನೀವೆಲ್ಲರೂ ಓದಿ ಈ ಪುಸ್ತಕನ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಓದಲೇಬೇಕು. ಯಾಕಂತ ಹೇಳಿದ್ರೆ ಇದು ನಿಜವಾಗ್ಲೂ ಜೀವನಕ್ಕೆ ಹೋದ ಪಾಠ ಆಗುವಂಥ ಪುಸ್ತಕ, ತುಂಬ ಅದ್ಭುತವಾಗಿದೆ. 250 ರೂಪಾಯಿ ನಾನು 2 ವರ್ಷದ ಹಿಂದೆ ತಗೊಂಡಿದ್ದು, ಇವಾಗ ಎಷ್ಟಿದೆ ಗೊತ್ತಿಲ್ಲ, ಒಂದು 20 ರೂಪಾಯಿ ಜಾಸ್ತಿ ಆಗಿರ್ಬೋದು. ಬಟ್ ಆದರೆ ನಿಜಕ್ಕೂ ಲಾಸ್ ಇಲ್ಲ, 250 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೀವು ಸಿನಿಮಾನ ಅದರಲ್ಲೂ ಪ್ರೈಮ್ ಸೋಫಾದ ಮೇಲೆ ಕೂತ್ಕೊಂಡು ನೋಡಬೇಕು ಅಂತ ಹೇಳಿ ಪ್ರೈಮ್ ಸೀಟ್ಗೆ ಹೋಗಿ ನೋಡ್ತೀರ, ಅದುವೇ 2 ಗಂಟೆಗಳ ಕಾಲ ಒಂದು ಮೋಜುಗೋಸ್ಕರ. ಆದರೆ ಈ ಪುಸ್ತಕ ಜೀವನದಲ್ಲಿ ನಿಮಗೆ ಬದಲಾವಣೆ ತರೋದು ಖಂಡಿತ. ಹಾಗಾಗಿ ಈ ಪುಸ್ತಕ ಓದಿ, 250 ರೂಪಾಯಿ ಕೊಟ್ಟು ಖಂಡಿತವಾಗ್ಲೂ ತಗೊಳ್ಳಿ ಈ ಪುಸ್ತಕನ, ತುಂಬ ಚೆನ್ನಾಗಿದೆ. ನಮಸ್ಕಾರ.